ಹೈಲೈಟ್ ಪ್ಯಾನೆಲ್ನ ಮಾಜಿ ಅಂಪೈರ್ ಅಸಾದ್ ರವೂಫ್ ಲಾಹೋರ್ನ ಲ್ಯಾಂಡ್ ಬಜಾರ್ನಲ್ಲಿ ಸದ್ಯ ಬಟ್ಟೆ ಹಾಗೂ ಶೂ ಅಂಗಡಿಯನ್ನಿಟ್ಟುಕೊಂಡು ಜೀವನ ನಡೆಸುತ್ತಿದ್ದಾರೆ. ಒಟ್ಟು 49 ಟೆಸ್ಟ್, 98 ಏಕದಿನ, 23 ಟಿ20 ಪಂದ್ಯಗಳಲ್ಲಿ ರವೂಫ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಐಪಿಎಲ್ನಲ್ಲೂ ಕೆಲ ಸೀಸನ್ಗಳಲ್ಲಿ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದ್ದ ರವೂಫ್ ವಿರುದ್ಧ 2016ರ ಸೀಸನ್ನಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಆ ಬಳಿಕ ಐಪಿಎಲ್ನಿಂದ ಬಿಸಿಸಿಐ ಬ್ಯಾನ್ ಮಾಡಿತ್ತು. ಅದಾದ ಬಳಿಕ ಕ್ರಿಕೆಟ್ನಿಂದ ದೂರ ಸರಿದಿದ್ದ ಅಸಾದ್ ರವೂಫ್ ಇದೀಗ ಶೂ ಹಾಗೂ ಬಟ್ಟೆ ಅಂಗಡಿಯನ್ನಿಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇಂಗ್ಲೆಂಡ್ ಪ್ರವಾಸದ 5ನೇ ಟೆಸ್ಟ್ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಅಲಭ್ಯತೆ ಟೀಂ ಇಂಡಿಯಾವನ್ನ ಕಾಡಲಿದೆ ಅಂತ ಮಾಜಿ ಕ್ರಿಕೆಟಿಗ ಸಂಜಯ್ ಮಂಜ್ರೇಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕಳೆದ ವರ್ಷದ ಇಂಗ್ಲೆಂಡ್ ಪ್ರವಾಸದ ಸಕ್ಸಸ್ನಲ್ಲಿ ರೋಹಿತ್ ಶರ್ಮಾ, ಕೆಎಲ್ ರಾಹುಲ್ ಪಾತ್ರ ಮಹತ್ವದ್ದು. ಈ ಕಾರಣದಿಂದಲೇ ಟೀಂ ಇಂಡಿಯಾ 2-1 ಅಂತರದ ಮುನ್ನಡೆ ಪಡೆದಿತ್ತು. ಇದೀಗ ರಾಹುಲ್ ಅಲಭ್ಯರಾಗಿರುವುದು ಭಾರತಕ್ಕೆ ಹಿನ್ನಡೆ ಅಂತ ಮಂಜ್ರೇಕರ್ ಹೇಳಿದ್ದಾರೆ. ಮುಂಬರುವ ಐರ್ಲೆಂಡ್ ವಿರುದ್ಧದ ಟಿ20 ಸರಣಿ ತುಂಬಾ ಕುತೂಹಲ ಮೂಡಿಸಿದೆ ಅಂತ ಮಾಜಿ ಕ್ರಿಕೆಟಿಗ ಡಬ್ಲ್ಯೂ ವಿ ರಾಮನ್ ಹೇಳಿದ್ದಾರೆ. ಹಾರ್ದಿಕ್ ಪಾಂಡ್ಯ ನೂತನ ನಾಯಕನಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಐಪಿಎಲ್ನಲ್ಲಿ ಹಾರ್ದಿಕ್ ತಂಡವನ್ನ ಮುನ್ನಡೆಸಿದ ರೀತಿ ಎಲ್ಲರಲ್ಲೂ ನಿರೀಕ್ಷೆ ಹುಟ್ಟುಹಾಕಿದೆ. ಅದರಲ್ಲೂ ಜವಾಬ್ದಾರಿಯನ್ನ ನಿರ್ವಹಿಸಿದ ವಿಧಾನ ಇಷ್ಟವಾಗಿದೆ. ಮುಂಬರುವ ಐರ್ಲೆಂಡ್ ಪ್ರವಾಸದಲ್ಲೂ ಹಾರ್ದಿಕ್ ನಾಯಕತ್ವವನ್ನ ನೋಡಲು ನಾನು ಕಾದಿದ್ದೇನೆ ಅಂತ ರಾಮನ್ ಹೇಳಿಕೊಂಡಿದ್ದಾರೆ. ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಆಲ್ರೌಂಡರ್ ದೀಪಕ್ ಹೂಡಾಗೆ ಅವಕಾಶ ನೀಡಿ ಅಂತ ಸಂಜಯ್ ಬಂಗಾರ್ ಸಲಹೆ ನೀಡಿದ್ದಾರೆ. ಹೂಡಾ ಕೆಳ ಕ್ರಮಾಂಕದಲ್ಲಿ ಅದ್ಭುತವಾಗಿ ಬ್ಯಾಟ್ ಬೀಸಬಲ್ಲ ಬ್ಯಾಟ್ಸ್ಮನ್. ಟೀಂ ಇಂಡಿಯಾಗೆ ಇಂತಹ ಆಟಗಾರನ ಅಗತ್ಯ ಇದ್ದು ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಹೂಡಾರನ್ನ ಕಣಕ್ಕಿಳಿಸಬೇಕು ಅಂತ ಹಂಗಾಮಿ ಕೋಚ್ ವಿವಿಎಸ್ ಲಕ್ಷ್ಮಣ್ಗೆ ಬಂಗಾರ್ ಸಲಹೆ ನೀಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಜೂನ್ 26ರಿಂದ 2 ಪಂದ್ಯಗಳ ಸರಣಿ ಆಡಲಿದೆ. ಐರ್ಲೆಂಡ್ ವಿರುದ್ಧದ ಟಿ20 ಸರಣಿಯಲ್ಲಿ ಮಿಂಚಲು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಭರ್ಜರಿ ಸಿದ್ಧತೆ ನಡೆಸಿದ್ದಾರೆ. ಐರ್ಲೆಂಡ್ ತೆರಳು ಮುನ್ನ ದುಬೈನಲ್ಲಿ ಸಂಜು ಕಠಿಣ ಅಭ್ಯಾಸ ನಡೆಸಿದ್ದಾರೆ. ದುಬೈನಲ್ಲಿ ರಾಜಸ್ಥಾನ ರಾಯಲ್ಸ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಸಂಜು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಐಪಿಎಲ್ನಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡದ ಕ್ಯಾಪ್ಟನ್ ಆಗಿರುವ ಸಂಜು ಈ ಬಾರಿಯ ಐಪಿಎಲ್ನಲ್ಲಿ ಅದ್ಭುತ ಬ್ಯಾಟಿಂಗ್ ಮೂಲಕ ಮಿಂಚಿದ್ರು. ಇದೇ ಕಾರಣದಿಂದ ದೀರ್ಘಕಾಲದ ಬಳಿಕ ಟೀಂ ಇಂಡಿಯಾದಲ್ಲಿ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಕ್ಕಿದೆ. ರಣಜಿ ಟೂರ್ನಿ ಫೈನಲ್ ಪಂದ್ಯದಲ್ಲಿ ಮಧ್ಯಪ್ರದೇಶ ಮುಂಬೈ ವಿರುದ್ಧ ಬೊಂಬಾಟ್ ಬ್ಯಾಟಿಂಗ್ ನಡೆಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ 3ನೇ ದಿನದಾಟದ ಅಂತ್ಯಕ್ಕೆ 3 ನಷ್ಟಕ್ಕೆ 368 ರನ್ ಗಳಿಸಿದೆ. ಆ ಮೂಲಕ ಕೇವಲ 6 ರನ್ಗಳ ಹಿನ್ನಡೆಯಲ್ಲಿದೆ. ಮೊದಲು ಮುಂಬೈ ಇಂಡಿಯನ್ಸ್ 374 ರನ್ಗೆ ಆಲ್ ಔಟ್ ಆಗಿತ್ತು. ಮಧ್ಯಪ್ರದೇಶ ಪರ ಯಶ್ ದುಬೆ ಹಾಗೂ ಶುಭಂ ಶರ್ಮಾ ಅದ್ಭುತ ಶತಕ ಸಿಡಿಸಿ ಮಿಂಚಿದ್ರು. ದುಬೆ 133 ರನ್, ಶುಭಂ ಶರ್ಮಾ 116 ರನ್ ಗಳಿಸಿ ಔಟ್ ಆದ್ರು. ಮುಂಬೈ ಪರ ತುಷಾರ್ ದೇಶಪಾಂಡೆ, ಶಮ್ಸ್ ಮುಲಾನಿ, ಮೋಹಿತ್ ಅವಸ್ಥಿ ತಲಾ 1 ವಿಕೆಟ್ ಪಡೆದುಕೊಂಡಿದ್ದಾರೆ.